ಫ್ರೆಂಡ್ಸ್, ಯುನಿಕ್ ಗ್ಲೋಬಲ್ ನೆಟ್ವರ್ಕ್ ಅಲ್ಲಿ ನಿಮ್ಮೆಲ್ಲರಿಗೂ ಸ್ವಾಗತ. ಡಿಸಿಟಿ 2022ಗೆ ಸ್ಟಡಿ ಮಾಡಬೇಕಿರುವಂತಹ ಸಿಲೆಬಸ್ ಯಾವುದು ಅಂತ ಹೇಳ್ಬಿಟ್ಟು ಈ ವಿಡಿಯೋ ಅಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಫ್ರೆಂಡ್ಸ್, ಕೆ ಅವರು ಫ್ಯೂ ಡೇಸ್ ಬ್ಯಾಕ್ ಒಂದು ಶಾಕಿಂಗ್ ಅಂಡ್ ಸಡನ್ ಸರ್ಕ್ಯುಲರ್ ನ ರಿಲೀಸ್ ಮಾಡಿದ್ರು. ಫ್ರೆಂಡ್ಸ್, ಇನ್ ಕೇಸ್ ನಿಮ್ಗೆ ಏನಾದ್ರು ಆ ಸರ್ಕ್ಯುಲರ್ ನೀಟ್ ಆಗಿ ಅರ್ಥ ಆಗಿಲ್ಲ ಅಂತಂದ್ರೆ, ನಿಮ್ಗೆ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಆ ಸರ್ಕ್ಯುಲರ್ ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಫಸ್ಟ್ ಪಾಯಿಂಟ್ ಅಲ್ಲಿ ಏನ್ ತಿಳಿಸಿದ್ದಾರೆ ಅಂತಂದ್ರೆ, 2022 ಅಲ್ಲಿ ಕಂಡಕ್ಟ್ ಮಾಡುವಂತಹ ಡಿಸಿಟಿ ಎಕ್ಸಾಮ್ ಅಲ್ಲಿ ಜಸ್ಟ್ 2 ಸಬ್ಜೆಕ್ಟ್ಸ್, ಅಪ್ಲೈಡ್ ಸೈನ್ಸ್ ಅಂಡ್ ಅಪ್ಲೈಡ್ ಮ್ಯಾಥ್ಸ್, ಈ ಎರಡು ಸಬ್ಜೆಕ್ಟ್ ಮೇಲೆ ಮಾತ್ರ ಎಕ್ಸಾಮ್ ನ ಕಂಡಕ್ಟ್ ಮಾಡ್ತೀವಿ ಅಂತ ತಿಳಿಸ್ಕೊಟ್ಟಿದ್ದಾರೆ. ಡಿಸಿಟಿ ಎಕ್ಸಾಮ್ ನ 100 ಮಾರ್ಕ್ಸ್ ಗೆ ಕಂಡಕ್ಟ್ ಮಾಡ್ತಾರೆ. ಅಂಡ್ ಡಿಸಿಟಿ ಎಕ್ಸಾಮ್ ನ ಟೈಮ್ ಡ್ಯೂರೇಷನ್ ಬಂದ್ಬಿಟ್ಟು 3 hours ಇರುತ್ತೆ. ಎಲ್ಲಾ ಬ್ರಾಂಚಸ್ ಆರ್ ಎಲ್ಲಾ ಪ್ರೋಗ್ರಾಮ್ಸ್ ಗೂ ಕಾಮನ್ ಕ್ವೆಶನ್ ಪೇಪರ್ ಆರ್ ಸೇಮ್ ಕ್ವೆಶನ್ ಪೇಪರ್ ಇರುತ್ತೆ ಅಂತ ಹೇಳ್ಬಿಟ್ಟು ಸಹ ತಿಳಿಸ್ಕೊಟ್ಟಿದ್ದಾರೆ. ಈ ಫಸ್ಟ್ ಪಾಯಿಂಟ್ ಅಲ್ಲಿ ಇಷ್ಟು ತಿಳಿಸ್ಕೊಟ್ಟಿದ್ದಾರೆ. ಸೆಕೆಂಡ್ ಪಾಯಿಂಟ್ ಅಲ್ಲಿ ನಿಮ್ಮ ಡಿಪ್ಲೊಮಾ ಫೈನಲ್ ಇಯರ್ ಮಾರ್ಕ್ಸ್ ಏನಿದೆಯಲ್ಲ, 5th ಮತ್ತೆ 6th ಸೆಮಿನ ಮಾರ್ಕ್ಸ್ ನ ಸಹ ಕನ್ಸಿಡರ್ ಮಾಡ್ತೀವಿ ಅಂತ ತಿಳಿಸ್ಕೊಟ್ಟಿದ್ದಾರೆ. ಥರ್ಡ್ ಪಾಯಿಂಟ್ ಅಲ್ಲಿ ನಿಮ್ಮ ಡಿಸಿಟಿ ರ್ಯಾಂಕ್ ಯಾವ ತರ ಕ್ಯಾಲ್ಕುಲೇಟ್ ಮಾಡ್ತಾರೆ ಅನ್ನೋದನ್ನ ತಿಳಿಸ್ಕೊಟ್ಟಿದ್ದಾರೆ. ಫ್ರೆಂಡ್ಸ್, ನಿಮ್ಮ ಡಿಸಿಟಿ ರ್ಯಾಂಕಿಂಗ್ ನ ಡಿಕ್ಲೇರ್ ಮಾಡೋದಕ್ಕೆ ಡಿಪ್ಲೊಮಾ ಫೈನಲ್ ಇಯರ್ 50% ಮತ್ತೆ ಡಿಸಿಟಿ ಎಕ್ಸಾಮ್ ನ 50% ಎರಡನ್ನು ಸೇರಿಸಿ ನಿಮ್ಮ ಡಿಸಿಟಿ ರ್ಯಾಂಕ್ ನ ಈ ತರ ಡಿಕ್ಲೇರ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ತಿಳಿಸ್ಕೊಟ್ಟಿದ್ದಾರೆ. ಸೊ ಫ್ರೆಂಡ್ಸ್, ಇಷ್ಟಾಯ್ತು ನಿಮ್ಮ ಡಿಸಿಟಿ 2022 ನ ಲೇಟೆಸ್ಟ್ ಸರ್ಕ್ಯುಲರ್ ಇನ ಸಮ್ಮರಿ. ಬ್ಯಾಕ್ ಟು ದ ಟಾಪಿಕ್, ಡಿಸಿಟಿ 2022 ನ ಒಂದು ಸಿಲೆಬಸ್. ಸೊ ಫ್ರೆಂಡ್ಸ್, ನೀವು KEA ವೆಬ್ಸೈಟ್ ಅಲ್ಲಿ ಪ್ರೀವಿಯಸ್ ಇಯರ್ ಅಡ್ಮಿಷನ್ಸ್ ಮೇಲೆ ಕ್ಲಿಕ್ ಮಾಡಿ, ಡಿಪ್ಲೊಮಾ ಸಿಇಟಿ 2021 ಟ್ಯಾಬ್ ಮೇಲೆ ಕ್ಲಿಕ್ ಮಾಡಿ ಸ್ಕ್ರೋಲ್ ಮಾಡಿದ್ರೆ ಸಿಲೆಬಸ್ 2021 ಅಂತ ಕಾಣುತ್ತೆ. ಸಿಲೆಬಸ್ 2021 ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಫಸ್ಟ್ ಅಲ್ಲೇ ಅಪ್ಲೈಡ್ ಸೈನ್ಸ್ ಅಂಡ್ ಅಪ್ಲೈಡ್ ಮ್ಯಾಥಮೆಟಿಕ್ಸ್ ಅಂತ ಕಾಣಿಸುತ್ತೆ. ಅದ್ರ ಮೇಲೆ ಲಾಂಗ್ ಟಚ್ ಮಾಡಿಬಿಟ್ಟು ಓಪನ್ ಇನ್ ನ್ಯೂ ಟ್ಯಾಬ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಸೈನ್ಸ್ ಅಂಡ್ ಮ್ಯಾಥ್ಸ್ ನ ಒಂದು ಸಿಲೆಬಸ್ ಕಾಪಿ ಡೌನ್ಲೋಡ್ ಆಗುತ್ತೆ. ಪ್ರೀವಿಯಸ್ ಇಯರ್ ಸಿಲೆಬಸ್ ಕಾಪೀಸ್ ಡೌನ್ಲೋಡ್ ಆಗುತ್ತೆ, ಅದನ್ನ ನೀವು ರೆಫರ್ ಮಾಡಿಬಿಟ್ಟು ಸ್ಟಡಿ ಮಾಡಬಹುದು. KEA ಅವರು ಡಿಸಿಟಿ 2022 ಇನ ಒಂದು ಸಿಲೆಬಸ್ ಕಾಪಿನ ಇನ್ನ ಪೋಸ್ಟ್ ಮಾಡಿಲ್ಲ. ಸೊ ಅದಕ್ಕೆ ಈ 2 ವರ್ಷ ಪ್ರೀವಿಯಸ್ 2 ಇಯರ್ಸ್ ನೀವು ನೋಡಿದ್ರೆ ನಿಮ್ಗೆ ಗೊತ್ತಾಗಿರ್ಬೋದು, 2018 ಅಲ್ಲಿ ಏನ್ ಸಿಲೆಬಸ್ ನ ರೆಡಿ ಮಾಡಿದಾರೋ ಡಿಸಿಇಟಿ ಎಕ್ಸಾಮ್ಗೋಸ್ಕರ ಅದೇ ಸಿಲೆಬಸ್ ನ ಪ್ರೀವಿಯಸ್ 2 ಇಯರ್ಸ್ ಇಂದ ಫಾಲೋ ಮಾಡ್ತಿದ್ದಾರೆ. ಮೋಸ್ಟ್ ಪ್ರಾಬಬ್ಲಿ 2022 ಇಯರ್ ಗೆ ಸಹ 2018 ಒಂದು ಡಿಸಿಇಟಿ ಸಿಲೆಬಸ್ ನ ಪೋಸ್ಟ್ ಮಾಡೋದು ಇರುತ್ತೆ. ಮತ್ತೆ 2022 ಅಲ್ಲಿ ಇವರು ಏನ್ ಸಿಲೆಬಸ್ ಕೊಡ್ತಾರೆ ಆ ಸಿಲೆಬಸ್ ಗೂ ಮತ್ತೆ ಪ್ರೀವಿಯಸ್ ಇಯರ್ ಸಿಲೆಬಸ್ ಗೂ ಅಷ್ಟೇನ್ ಡಿಫ್ರೆನ್ಸ್ ಇರಲ್ಲ. ಡಿಫ್ರೆನ್ಸ್ ಇದ್ರು ವೆರಿ ವೆರಿ ಮೈನರ್ ಡಿಫ್ರೆನ್ಸಸ್ ಇರುತ್ತೆ, ಚಿಕ್ಕ ಡಿಫ್ರೆನ್ಸಸ್ ಇರುತ್ತೆ. ಸೊ ಫ್ರೆಂಡ್ಸ್, KEA ಅವರು 2022 ಒಂದು ಸಿಲೆಬಸ್ ಅನೌನ್ಸ್ ಮಾಡೋವರೆಗೂ ನೀವು ಪ್ರೀವಿಯಸ್ ಇಯರ್ ಸಿಲೆಬಸ್ ನ ರೆಫರ್ ಮಾಡ್ತಾ ಇರಿ. ಇನ್ ಕೇಸ್ ಏನಾದ್ರು 2022 ಒಂದು ಡಿಸಿಟಿ ಸಿಲೆಬಸ್ ನ KEA ಅವರು ಅನೌನ್ಸ್ ಮಾಡಿದ್ರೆ ನಮ್ಮ ಇನ್ಸ್ಟಾಗ್ರಾಮ್ ಅಂಡ್ ಯೂಟ್ಯೂಬ್ ಚಾನಲ್ಸ್ ಅಲ್ಲಿ ನಾವು ನಿಮ್ಗೆ ಅಪ್ಡೇಟ್ ನ ಕೊಡ್ತೀವಿ. ಯಾವುದೇ ತರ ಡಿಸಿಟಿ 2022 ಒಂದು ಅಪ್ಡೇಟ್ ಬಂದ ತಕ್ಷಣ ನಾವು ನಿಮ್ಗೆ ಅಪ್ಡೇಟ್ ಮಾಡ್ಕೊಡ್ತೀವಿ. ಸೊ ಫ್ರೆಂಡ್ಸ್, ಇದೇ ತರ ಡಿಸಿಟಿ ಮೇಲೆ ಎಕ್ಸ್ಪ್ಲೈನರ್ ವಿಡಿಯೋಸ್ಗೋಸ್ಕರ ನಮ್ಮ ಚಾನಲ್ ಯುನಿಕ್ ಗ್ಲೋಬಲ್ ನೆಟ್ವರ್ಕ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ಇನ್ಸ್ಟಾಗ್ರಾಮ್ ಪೇಜ್ ಯುನಿಕ್ ಗ್ಲೋಬಲ್ ನೆಟ್ವರ್ಕ್ ನ ಸಹ ಫಾಲೋ ಮಾಡ್ಕೊಳ್ಳಿ. ಯಾಕಂದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ನಾವು ಶಾರ್ಟ್ ಸಮ್ಮರೀಸ್, ನಿಮ್ಗೆ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಅಂಡ್ ಬೇಗ ಅರ್ಥ ಆಗೋ ತರ ನಾವು ಸಮ್ಮರೀಸ್ ನ ಪೋಸ್ಟ್ ಮಾಡ್ತಾ ಇರ್ತೀವಿ. ಸೊ ಅಲ್ಲಿ ಸಹ ನಮಗೆ ಫಾಲೋ ಮಾಡ್ಕೊಳ್ಳಿ. ಅಂಡ್ ಫೈನಲಿ ಫ್ರೆಂಡ್ಸ್, ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ಸ್ ಫಾರ್ ವಾಚಿಂಗ್.